ಭಯ ಹಕ್ಕನ್ನು ಕಸಿದು ಇಟ್ಟು ನಡೆಸುವೀರೇನ ಸರ್ಕಾರ ನಡೆಸುವೀರೇನ ಸರ್ಕಾರ ನಡೆಸುವೀರೇನ ಸರ್ಕಾರ ನಡೆಸುವೀರೇನ ಸರ್ಕಾರ ಇಲಾಖೆಗೆ ನಮಗೆ ಬೀಗ ಕ್ಲಿಕ್ ಕೂಡ ನಮಗೆ ಸಾಧ್ಯ ಆಗಿದೆ. ಇದು ಕೇವಲ ಈ ಜಿಲ್ಲೆಯ ಸಮಸ್ಯೆ ಮಾತ್ರ ಅಲ್ಲ, ಬಹುಶಃ ನೀವಿವತ್ತು ನಮ್ಮ ದಕ್ಷಿಣ ಜಿಲ್ಲೆಯ ಅಧಿಕಾರಿಗಳ ಬಗ್ಗೆ ಮಾತ್ರ ಮಾತಾಡ್ತೀವಿ. ಆದ್ರೆ ನಾವು ಇದೇ ನಮ್ಮ ಅಲ್ಪಸಂಖ್ಯಾತ ಇಲಾಖೆಯ ರಾಜ್ಯದ ಅಧಿಕಾರಿಗಳ ಜೊತೆ ಮಾತಾಡಿದಾಗ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಇಂತಹ ಪ್ರಾಬ್ಲಮ್ ಇರುವುದು ನಮಗೆ ಕಂಡು ಬಂದಿದೆ. ವಿಶೇಷವಾಗಿ ಬೆಂಗಳೂರಿನಲ್ಲಿ ಅತಿ ಹೆಚ್ಚು ಈ ತರ ಪ್ರಾಬ್ಲಮ್ ಇರುವುದು ನಾವು ಕಂಡಿದ್ದೇವೆ. ಹಾಗಾಗಿ ನಾವು ಈ ಹೋರಾಟವನ್ನು ಕೇವಲ ಮಂಗಳೂರಿಗೆ ಮಾತ್ರ ಸೀಮಿತ ಮಾಡಿದ್ದಲ್ಲ. ಈಗಾಗಲೇ ನಾವು ಇದರ ಭಾಗವಾಗಿ ನಿನ್ನೆ ಒಂದು ಕಡೆ ಪ್ರೊಟೆಸ್ಟ್ ಆಗಿದೆ, ಇವತ್ತು ಇಲ್ಲಾಗಿದೆ, ಮುಂದಿನ ದಿನಗಳಲ್ಲಿ ಕೆಲವು ಜಿಲ್ಲೆಗಳಲ್ಲಿ ಆಗ್ಲಿಕ್ಕೂ ಕೂಡ ಇದೆ. ನಮ್ಮ ಜಿಲ್ಲೆಯಲ್ಲಿ, ಈ ಬುದ್ಧಿವಂತರ ಜಿಲ್ಲೆಯಲ್ಲಿ ಇಂತಹ ಅವ್ಯವಸ್ಥೆ ಇರುವಂತಹ ಮೈನಾರಿಟಿ ಆಫೀಸ್ ನಮಗೆ ಅಗತ್ಯ ಇದೆಯಾ? ಇದೆಯಾ? ಯಾಕೆಂತ ಹೇಳಿದ್ರೆ ಇಂತಹ ಕಚೇರಿಗಳು ಇರುವಂತಹದ್ದು ವಿದ್ಯಾರ್ಥಿಗಳ ಅಥವಾ ಇಲ್ಲಿರುವಂತಹ ಪ್ರಜೆಗಳ ಸಮಸ್ಯೆಯನ್ನ ಆಲಿಸಿ ಅವರಿಗೆ ಬೇಕಾದಂತಹ ವ್ಯವಸ್ಥೆಯನ್ನ ಮಾಡಿಕೊಡುವಂತ. ಇನ್ನು ಆಗಲಿಲ್ಲ, ಮುಗಿಲಿಲ್ಲ ಈ ಮೈನಾರಿಟಿ ಕಚೇರಿಯ ಗೋಲು ಮುಗಿಲಿಲ್ಲ. ವಿದ್ಯಾರ್ಥಿಗಳು ಇಲ್ಲಿ ಬಂದು ಕೇಳಿದ್ರೆ ಅದು ಆಗಿಲ್ಲ, ನೀನು ಬೆಂಗಳೂರು ಹೋಗ್ಬೇಕು, ನೀನು ಅಲ್ಲಿ ಮೈಸೂರು ಹೋಗ್ಬೇಕು, ನೀನು ಇಲ್ಲಿ ಹೋಗ್ಬೇಕು, ಈ ತರ ಅಲೆದಾಡಿಸ್ ಬ್ಯಾಂಕಿಗೆ ಹೋಗ್ಬೇಕು, ಈ ತರ ಸುಮ್ಮನೆ ಅಲೆದಾಡಿಸ್ತಾರೆ. ಇಲ್ಲಿರುವಂತಹ ವಿದ್ಯಾರ್ಥಿಗಳು ನಿಮ್ಮ ಜೊತೆ ಏನು ಮಾಡಿದ್ದಾರೆ ಅಂತ ಹೇಳುವಂತ ಪ್ರಶ್ನೆಗೆ ನೀವು ಈ ಸಂದರ್ಭದಲ್ಲಿ ಆನ್ಸರ್ ಮಾಡಬೇಕಾಗಿದೆ.